ನೀವು ಮತ್ತು ನಿಮ್ಮ ದೇಹ ಜೊತೆಯಲ್ಲೇ ಹೋಗಬೇಕು ಅಂತ ನೀವು ಅನ್ನೋದು ನಂಗೆ ಅರ್ಥ ಆಯಿತು ಆದರೆ ಮನಸ್ಸು ಮನಸ್ಸೆಲ್ಲೆಲ್ಗೂ ಹೋಗುತ್ತೆ ಮನಸ್ಸು ಯಾವಾಗಲೂ ನಿಮ್ಮ ಜೊತೆ ಹೋಗಲ್ಲ ನೀವು ಇಲ್ಲಿ ಕೂತಿರ್ತೀರ ಆದರೆ ನಿಮ್ಮ ಮನಸ್ಸು ಬೇರೆ ಎಲ್ಲೋ ಇರ್ಬೋದು ಕೆಲವು ಸರಿ ಅದು ನಮ್ಮಿಂದ ಪ್ರತ್ಯೇಕವಾಗಿರುತ್ತೆ ಕೆಲವು ಸರಿ ನಮ್ಮ ಜೊತೆನೇ ಇರುತ್ತೆ ಇದು ನನ್ನ ಮೊದಲನೇ ಪ್ರಶ್ನೆ ಮತ್ತು ಒಂದೊಂದಾಗಿ ತಗೊಳ್ಳೋಣ ಈಗ ನಿಮ್ಮ ಮನಸ್ಸು ಸಹ ಎಲ್ಲೂ ಹೋಗಲ್ಲ ಇಲ್ಲೇ ಇದೆ ಯಾವುದರ ಬಗ್ಗೆನೂ ಯೋಚಿಸ್ತಿದೆ ಅಷ್ಟೆ ಎಲ್ಲಾದರೂ ಹೋಗುತ್ತಾ ಅದು ನಿಮ್ಮ ಮನಸ್ಸು ಎಲ್ಲೂ ಹೋಗಲ್ಲ ಅದು ಇಲ್ಲೇ ಇದ್ದು ಯಾವುದರ ಬಗ್ಗೆನೂ ಯೋಚಿಸ್ತಿದೆ ಆದರೆ ಅದು ಇಲ್ಲೇ ಇದೆ ಅಲ್ವಾ ನಿಮ್ಮ ದೇಹನೂ ಎಲ್ಲೂ ಹೋಗಲ್ಲ ಮನಸ್ಸು ಎಲ್ಲೂ ಹೋಗಲ್ಲ ನೀವು ಎಲ್ಲೂ ಹೋಗಲ್ಲ ಅವು ಸದಾ ಒಂದು ಸಂಯುಕ್ತ ನೀವೇನಾದರೂ ಮಾಡಬೇಕು ಅಂದರೆ ಅವೆಲ್ಲದಕ್ಕೂ ಸರಿ ಹೋಗುವಂಥದ್ದೇ ಏನಾದರೂ ಮಾಡಬೇಕು ನೀವ್ ಇದನ್ನ ಪ್ರತ್ಯೇಕವಾಗಿ ಅದನ್ನ ಪ್ರತ್ಯೇಕವಾಗಿ ನಿರ್ವಹಿಸೋಕ್ಕಾಗಲ್ಲ ಅವೆಲ್ಲ ಯಾವಾಗಲೂ ಜೊತೆಯಲ್ಲೇ ಇರುತ್ತೆ ಅಲ್ವಾ ನಿಮ್ಮ ಮನಸ್ಸು ಎಲ್ಲೂ ಹೋಗಲ್ಲ ಅದ್ನೇನಾದ್ರೂ ಕಳ್ಕೊಂಡ್ರ ವಿಷಯ ಏನು ಅಂದ್ರೆ ನೀವು ನಿಮ್ಮ ಮನಸ್ಸಿನ ಕಲ್ಪನೆಗಳಿಂದ ಮೋಸ ಹೋಗ್ತಾ ಇದ್ದೀರಾ ಅಷ್ಟೇ ಅದು ಇಲ್ಲೇ ಕೂತು ಏನೇನೋ ಕಲ್ಪಿಸ್ಕೊಳ್ತಾ ಇದೆ ಎಲ್ಲೂ ಹೋಗ್ತಾ ಇಲ್ಲ ಆದರೆ ನೀವದ್ರ ಜೊತೆ ಎಷ್ಟೊಂದು ಗುರುತಿಸ್ಕೊಳ್ತಾ ಕಳೆದು ಹೋಗಿದ್ದೀರಾ ಅಂದ್ರೆ ಅದು ಎಲ್ಲೋ ಹೊರಟು ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಮನಸ್ಸು ಎಲ್ಲೂ ಹೋಗಲ್ಲ ಅದು ಇಲ್ಲೇ ಇದೆ ಅಲ್ವಾ ನೀವು ಅರ್ಥ ಮಾಡ್ಕೋಬೇಕು ಯಾಕೆ ಮನಸ್ಸು ಕೊನೆಯೇ ಇಲ್ಲದೆ ಇರೋ ಥರ ಅನಿಯಂತ್ರಿತವಾಗಿ ಓಡ್ತಾ ಇದೆ ಅಂತ ಅಂದರೆ ನೀವು ಯಾವುದು ಅಲ್ಲವೋ ಅದರೊಂದಿಗೆ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಾ ನೀವು ಯಾವುದು ಅಲ್ಲವೋ ಅದರೊಂದಿಗೆ ನಿಮ್ಮನ್ನು ಗುರುತಿಸ್ಕೊಂಡ ತಕ್ಷಣ ಮನಸ್ಸಿನ ಚಟುವಟಿಕೆಗಳು ನಿಲ್ಲೋದಿಲ್ಲ ತುಂಬಾ ವಿಷಯಗಳ ಜೊತೆ ಗುರುತಿಸ್ಕೊಂಡಿದ್ದೀರಾ ಮತ್ತೆ ಮನಸ್ಸನ್ನು ನಿಲ್ಲಿಸ್ಕೆಕ್ ಪ್ರಯತ್ನಿಸ್ತಿದ್ದೀರಾ ನಾನು ಹೇಳ್ತಿದ್ದೀನಿ ಕೇಳಿ ಇದನ್ನು ನೀವು ಸಾವಿರ ವರ್ಷ ಪ್ರಯತ್ನಿಸಿದರೂ ಅದು ಆಗಲ್ಲ ಆಗಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ತಪ್ಪು ಗುರುತಿಸಿಕೊಳ್ಳುವಿಕೆಯನ್ನು ತೆಗೆದುಬಿಟ್ರೆ ಈ ಕ್ಷಣಾನೇ ನೀವು ನೋಡ್ತೀರಾ ಮನಸ್ಸು ಒಂದು ಕನ್ನಡಿಯ ಥರ ಏನನ್ನೂ ಹೇಳದೆ ಎಲ್ಲವನ್ನೂ ಪ್ರತಿಬಿಂಬಿಸ್ತಾ ಇರುತ್ತೆ ಮನಸ್ಸಿರಬೇಕಾಗಿರೋದು ಹಾಗೇನೆ ನಿಮ್ಮ ಮನಸ್ಸು ಒಂದು ವ್ಯವಸ್ಥೆ ಅದು ಚೆನ್ನಾಗಿ ಕೆಲಸ ಮಾಡೋದು ಅದರಲ್ಲಿ ಸ್ಪಷ್ಟತೆ ಇದ್ದಾಗ ಮಾತ್ರ ಅಲ್ವಾ ಹೌದು ತಾನೆ ನಿಮ್ಮ ಮನಸ್ಸಿರೋದು ಏನೇನೋ ಭ್ರಮೆಗಳನ್ನ ಯೋಚಿಸೋಕೆ ಅಲ್ಲ ಹಾಗಾದ್ರೆ ಅದು ನಿಮ್ ಗಮನ ತಪ್ಪಿಸುತ್ತೆ ನಿಮ್ಮ ಮನಸ್ಸಿರೋದು ಜೀವನದ ಬಗ್ಗೆ ಸ್ಪಷ್ಟತೆ ಮತ್ತು ತೀಕ್ಷ್ಣ ದೃಷ್ಟಿಯನ್ನು ಕೊಡೋಕೆ ಆದರೆ ಸದ್ಯಕ್ಕೆ ಅದೊಂದು ಗೊಂದಲದ ದೊಡ್ಡ ರಾಶಿಯಾಗಿದೆ ಯಾಕೆ ನೀವು ಯಾವುದು ಅಲ್ವೋ ಅವೆಲ್ಲದರೊಂದಿಗೆ ನಿಮ್ಮನ್ನ ಗುರುತಿಸ್ಕೊಂಡಿದ್ದೀರಾ ಮತ್ತು ಈಗ ನಿಮ್ಮ ಮನಸ್ಸನ್ನ ತಡೆಯೋಕೆ ಯತ್ನಿಸ್ತಿದ್ದೀರಾ ಅದು ಅಸಾಧ್ಯ ತುಂಬಾ ಕೆಟ್ಟೋಗಿರೋ ಆಹಾರ ತಿಂದ್ರಿ ಈಗ ಹೊಟ್ಟೆಲ್ ಗ್ಯಾಸ್ ಆಗಿದೆ ನಿಮಗದನ್ನ ತಡಿಯಕಾಗಲ್ಲ ಕೆಟ್ಟ ಹೋಗಿರೋ ಊಟ ತಿಂದಿದ್ದೀರಾ ಅದ್ರ ಪರಿಣಾಮ ಇದ್ದೇ ಇರುತ್ತೆ ತುಂಬಾ ವಿಷಯಗಳ ಜೊತೆ ತಪ್ಪಾಗಿ ನಿಮ್ಮನ್ನ ಗುರುತಿಸ್ಕೊಂಡಿದ್ದೀರಾ ಈಗಿದು ಕೊನೆಯೇ ಇಲ್ಲದೆ ಓಡ್ತಾ ಇದೆ ನಿಮಗದನ್ನ ನಿಲ್ಸಕ್ಕಾಗಲ್ಲ ಏನು ಮಾಡಿದ್ರೂ ಆಗಲ್ಲ ನೀವು ದೇವರನ್ನ ನೆನೆಸ್ಕೊಂಡ್ರೆ ದೇವರೇ ಸ್ವತಃ ನಿಮ್ಮನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾನೆ ಈಗ ನೀವಿಲ್ಲಿ ಕೂತಿದ್ದೀರಾ ಮತ್ತು ಧ್ಯಾನ ಮಾಡೋಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ ಆದರೆ ನೀವು ನಿಮ್ಮ ಬಾರ್ ರೆಸ್ಟೋರೆಂಟ್ ನಿಮ್ಮ ಸ್ನೇಹಿತರು ಸಿನಿಮಾ ಏನೇನೋ ಯೋಚಿಸ್ತಾ ಇದ್ದೀರಾ ಜನ ಹೇಳ್ತಾರೆ ದೇವ್ರನ್ನ ಚಿಂತಿಸು ಎಲ್ಲ ಸರಿ ಹೋಗುತ್ತೆ ಅಂತ ನೀವೀಗ ರಾಮ ಅಥವಾ ಕೃಷ್ಣನ ಬಗ್ಗೆ ಚಿಂತಿಸಿದರೆ ಏನಾಗುತ್ತೆ ಅಂದರೆ ರಾಮನ ಜೊತೆ ಸಿನಿಮಾಗೆ ಹೋಗ್ತೀರಾ ಅಷ್ಟೇ ಮನಸ್ಸಿನ ಸ್ವಭಾವನೇ ಅದು ರಾಮಾನೇ ಬಾರ್ ಕರ್ಕೊಂಡು ಹೋಗ್ತಾನೆ ರಾಮಾನೇ ಸ್ವತಃ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಾನೆ ನಿಮಗೆ ನಿಲ್ಸಕ್ಕಾಗಲ್ಲ ಯಾಕೆ ಅಂದರೆ ನೀವಲ್ಲದೆ ಇರೋ ಸಂಗತಿಗಳ ಜೊತೆ ನಿಮ್ಮನ್ನೇ ಗುರುತಿಸ್ಕೊಂಡಿದ್ದೀರಾ ನಿಲ್ಲಿಸಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ನಾವಿಲ್ಲಿ ಮಾಡ್ತಿರೋದು ಮನಸ್ಸನ್ನು ನಿಯಂತ್ರಿಸೋದ್ರ ಬಗ್ಗೆ ಅಲ್ಲ ನೀವು ಏನು ಅಲ್ಲ ಅಂತ ಒಂದು ಅರಿವನ್ನು ತರಿಸೋದ್ರ ಬಗ್ಗೆ ಈಗ ಮೊದಲನೆಯದಾಗಿ ನಿಮ್ಮ ಮೂಲಭೂತವಾದ ಗುರುತಿಸುವಿಕೆ ನಿಮ್ಮ ದೇಹದೊಂದಿಗೆ ನಿಮ್ಮ ದೇಹದೊಂದಿಗೆ ಗುರುತಿಸಿಕೊಂಡಿದ್ದೀರಾ ನೀವು ಹುಟ್ಟಿರೋ ಬಟ್ಟೆಯೊಂದಿಗೆ ನಿಮ್ಮ ಹೇರ್ ಸ್ಟೈಲ್ನೊಂದಿಗೆ ನಿಮ್ಮ ಗಡ್ಡದೊಂದಿಗೆ ಕೂಡ ಅಲ್ವಾ ಬಹಳ ಗುರುತಿಸ್ಕೊಂಡಿದ್ದೀರಾ ಅಲ್ವಾ ನಿಮ್ಮ ಹೆಂಡತಿ ಮಕ್ಕಳು ಕುಟುಂಬ ವಿದ್ಯಾಭ್ಯಾಸ ನಿಮ್ಮ ಧರ್ಮ ಲೆಕ್ಕ ಇಲ್ಲದೆ ಇರೋಷ್ಟು ಗುರುತುಗಳು ಇಷ್ಟೆಲ್ಲ ಗುರುತುಗಳಿಟ್ಕೊಂಡು ನಿಮಗೆ ಶಾಂತ ಮನಸ್ಸು ಬೇಕು ಅಂಥದ್ದೇನೂ ಆಗಲ್ಲ ಅದಕ್ಕೇನೆ ನಾವು ನಿಮಗೆ ಶೂನ್ಯ ಅನ್ನೋ ಸರಳವಾದ ಸಾಧನವನ್ನು ಕೊಟ್ವಿ ಮನಸ್ಸಿನಿಂದ ಒಂದು ಅಂತರವನ್ನ ಉಂಟು ಮಾಡಿಕೊಳ್ಳೋದಿಕ್ಕೆ ಒಂದು ಸರಿ ಈ ಅಂತರ ಬಂದರೆ ಮನಸ್ಸಿನಲ್ಲಿ ಎಷ್ಟೇ ಗಲಾಟೆ ಇದ್ರೂ ಸಹ ಏನೂ ಪರವಾಗಿಲ್ಲ ಯಾಕೆಂದ್ರೆ ನೀವು ಮನಸ್ಸಿನಲ್ಲಿ ತೊಡಗಿರೋದಿಲ್ಲ ಒಂದು ಸರಿ ಮನಸ್ಸಿನಿಂದ ಬೇರ್ಪಟ್ರೆ ಎಲ್ಲ ಗುರುತುಗಳಿಂದ ಬೇರ್ಪಡ್ತೀರಾ ಯಾಕೆಂದ್ರೆ ಮನಸ್ಸೇ ಈ ಗುರುತುಗಳನ್ನೆಲ್ಲ ಸೃಷ್ಟಿಸೋದು ಅಲ್ವಾ ಅದರಿಂದ ಏನೇನೋ ಯೋಚನೆ ಮಾಡಬೇಡಿ ಸುಮ್ಮನೆ ಕೊಟ್ಟಿರೋ ಸಾಧನವನ್ನು ಬಳಸಿ ಏನಾಗಬೇಕೋ ಆಗತ್ತೆ